ಎಲ್ಲರಿಗೂ ನಮಸ್ಕಾರ. ಪುಷ್ಪಾಸ್ ಕಿಚನ್ಗೆ ಸ್ವಾಗತ. ನವರಾತ್ರಿಯ ನಾಲ್ಕನೇ ದಿನದ ಹೋಳಿಗೆಯನ್ನು ನಾನು ಇವತ್ತಿನ ದಿವಸ ತೋರಿಸಕತ್ತೀನಿ ರೀ. ಭಾಳ ಒಂದು ವಿಶೇಷವಾದಂಥ ಹೋಳಿಗೆ ಅಂತ ನಾವು ಹೇಳ್ಬೋದು ಇದಕ್ಕೆ. ಇದು ಕಾಯಿ ಹಾಲಿನ ಹೋಳಿಗೆ. ಬರ್ರಿ ಹಂಗಿದ್ರೆ ಈ ಕಾಯಿ ಹಾಲಿಂದು ಹೋಳಿಗೆ ಹೆಂಗೆ ಮಾಡೋದು ಅಂತೇಳಿ ನೋಡೋಣಂತ. ಮೊದಲಿಗೆ ನಾನಿಲ್ಲಿ ಒಂದು ಕಪ್ಪನಷ್ಟು ಚಿರೋಟಿ ರವೆ ತೊಗೊಂಡೇನಿ ರೀ. ಇದಕ್ಕೆ ಒಂದು ಚಿಟಿಕೆ ಉಪ್ಪು ಹಾಕ್ಕೊಳ್ತೀನಿ. ಒಂದು ಎರಡು ಸ್ಪೂನಷ್ಟು ಬಿಸಿ ಎಣ್ಣೆ, ಎಣ್ಣೆಯನ್ನು ಕಾಯಿಸಿನೇ ಹಾಕ್ಕೊಳ್ರಿ. ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಇದನ್ನು ನಾದ್ಕೊಳ್ರಿ. ಸ್ವಲ್ಪ ಗಟ್ಟಿಯಾಗಿರಲಿ, ಆಮೇಲೆ ಇದು ರವೆ ಎಲ್ಲ ಸ್ವಲ್ಪ ಗಟ್ಟಿ ಆಗುತ್ತೆ. ಆಮೇಲೆ ಆದ್ರೂ ನಾದ್ಕೊಂಡು ಇದನ್ನು ಒಂದು ಅರ್ಧ ಗಂಟೆ ಮುಚ್ಚಿಟ್ಬಿಡ್ರಿ. ಮುಚ್ಚಿಟ್ಟು ಈಗ ನಾನು ಒಂದು ಕಪ್ನಷ್ಟು ಹಸಿ ಕೊಬ್ಬರಿ ಇರುತ್ತಲ್ಲ, ಹಸಿ ಕೊಬ್ಬರಿ ಮತ್ತು ಒಂದಿಷ್ಟು ಒಂದು ನಾಲ್ಕು ಗೋಡಂಬಿ ಮತ್ತು ಏಲಕ್ಕಿ ಎಲ್ಲನೂ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಬಂದೇನೆ. ಇದನ್ನು ಒಂದು ಸ್ವಲ್ಪ ಸೋಸ್ಕೊಳ್ರಿ. ಕೆಲವೊಬ್ಬರು ಇದನ್ನು ಸೋಸ್ಕೊಳ್ಳಾರ್ದ ಹಂಗೂ ಮಾಡ್ತಾರೆ. ನಾನು ಇಲ್ಲೇ ಅದು ಸಿಪ್ಪಿ ಕೊಬ್ಬರಿದ ಸಿಪ್ಪಿ ಎಲ್ಲ ಬಾಯೊಳಗೆ ಬರ್ತಂತೆ ಸೋಸ್ಕೊಂಡೇನೆ. ನೀವು ಹಂಗೂ ಮಾಡ್ಕೋಬೋದು, ಇಲ್ಲ ಸೋಸ್ಕೋಬೋದು. ಈಗ ಇದು ಉಳಿದಿರುವಂಥ ಇನ್ನೊಂದು ಸ್ವಲ್ಪ ಕೊಬ್ಬರಿದು ಮಿಕ್ಸ್ಚರ್ ಇರ್ತಲ್ಲ, ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಇನ್ನೊಂದು ರೌಂಡು ರುಬ್ಕೊಂಡು ಬರ್ರಿ. ಈಗ ನೋಡಿರಿ, ಗಟ್ಟಿಯಾದಂಥ ಕಾಯಿ ಹಾಲು ಉಳಿತು. ಇದು ಚಲಟಾಯಿನ ಇರ್ತೈತಲ್ಲ, ಇದು ಬೇಕಿದ್ರೆ ಸಾಂಬಾರಿಗೆ ಅದಕ್ಕೆ ಹಾಕ್ಕೋಬೋದು. ಈಗ ಒಂದು ಕಪ್ಪಿನಷ್ಟು ನಾನೆಲ್ಲ ಬೆಲ್ಲ ತೊಗೊಂಡೀನಿ. ನಾನು ಎಲ್ಲನೂ ಇದೇ ಕಪ್ಪಿಂತ್ರನೂ ಅಳತೆ ಮಾಡ್ಕೊಂಡಿನಿ ನೋಡಿರಿ. ಅಂದ್ರೆ ಎಲ್ಲ ಕರೆಕ್ಟ್ ಅಳತೆ ಬರ್ತೈತಿ. ಈಗ ಇದು ಬೆಲ್ಲ ಎಲ್ಲ ಕರಗಿಸ್ಕೋಬೇಕು. ಕರಗಿಸ್ಕೊಂಡು ಈಗ ಹಿಟ್ಟು ಒಂದು ಅರ್ಧ ಗಂಟೆ ಆಗೈತಿ, ನೆಂದೈತಿ ಚಲೋ ತಂಗ. ನಾನು ಇದನ್ನು ಸ್ವಲ್ಪ ಸಣ್ಣ ಸಣ್ಣ ಉಳ್ಳಿ ಮಾಡ್ಕೊಳ್ತೀನಿ. ಉಳ್ಳಿ ಮಾಡಿಕೊಂಡು ಇದನ್ನು ಲಟ್ಟಿಸ್ಕೊಂಡು ಬರ್ತೀನಿ. ಇದು ಸ್ವಲ್ಪ ತೆಳ್ಳಗನ ಲಟ್ಟಿಸ್ಕೊಳ್ರಿ, ಅಂದ್ರೆ ಹೋಳಿಗೆ ಭಾಳ ಚಲೋ ಆಗ್ತಾವ. ಈ ಥರ ಮಾಡಿಕೊಂಡು ಸ್ವಲ್ಪ ಹಿಟ್ಟಿನೊಳಗೆ ಎತ್ಕೊಂಡು ಇದನ್ನು ತೆಳ್ಳಗೆ ಎಷ್ಟು ಸಾಧ್ಯ ಆಕೈತಲ್ಲ ಅಷ್ಟು ತೆಳ್ಳಗೆ ಲಟ್ಟಿಸ್ಕೊಳ್ರಿ. ಅಂದ್ರೆ ಹೋಳಿಗೆ ಭಾಳ ರುಚಿ ಆಗ್ತಾವೆ, ಸ್ವಲ್ಪ ಕ್ರಿಸ್ಪಿ ಅನ್ನಿಸ್ತಾವೆ. ದಪ್ಪ ದಪ್ಪ ಮಾಡ್ಕೊಂಡ್ರಿ ಅಂತಂದ್ರೆ ಚಲೋ ಅನ್ಸಂಗಿಲ್ಲ. ನೋಡ್ರಿ, ನಾನಿಷ್ಟು ತೆಳ್ಳಗೆ ಲಟ್ಟಿಸ್ಕೊಂಡೀನಿ. ಈಗ ಇದು ಒಂದು ಸೈಡ್ ನೀರು ಹಚ್ಕೊಂಡು ಈ ಥರ ಈ ಶೇಪ್ ಒಳಗೆ ಮಡಚ್ಕೊಂಡ್ಬಿಡ್ರಿ. ಇದನ್ನು ಮಡಚ್ಕೊಂಡು ಇದನ್ನು ಎಲ್ಲನೂ ಈ ಥರ ಮಾಡಿಕೊಂಡು ಇಟ್ಕೊಳ್ರಿ. ಈಗ ಬೆಲ್ಲ ಕರಗೈತಿ, ಇದನ್ನು ನಾನು ಕಾಯಿ ಹಾಲಿತ್ತಲ್ಲ ಅದಕ್ಕೆ ಸೋಸ್ಕೊಂಡು ಬರ್ತೀನಿ. ಸೋಸ್ಕೊಂಡು ಆಮೇಲೆ ಎಲ್ಲನೂ ಇದೇ ಪಾತ್ರೆಗೆ ಹಾಕ್ಕೊಂಡು ಇದು ಒಂದು ಸ್ವಲ್ಪ ಗಟ್ಟಿ ಆಗಬೇಕು, ಸ್ವಲ್ಪ ಥಿಕ್ನೆಸ್ ಬರಬೇಕಿದು. ಅಲ್ಲಿವರೆಗೂ ಇದನ್ನು ಕುದಿಸ್ಕೊಳ್ರಿ. ಒಂದು 10 ನಿಮಿಷ ಕುದಿಸ್ಕೋಬೋದು ಇದನ್ನು. ಇದು ನೋಡಿರಿ, ಸ್ವಲ್ಪ ನೀರು ಐತಲ್ಲ, ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಆಗಬೇಕು. ಅಲ್ಲಿವರೆಗೂ ಇದು ಕಾಯಿ ಹಾಲನ್ನು ಚಲೋ ತಂಗ ಕುದಿಸ್ಕೊಳ್ರಿ. ಕೈಯಾಡಿಸ್ಕೊಂತ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ರಿ. ನೋಡಿರಿ, ಇಷ್ಟು ನಾನು ಥಿಕ್ನೆಸ್ ಬರೋವರೆಗೂ ಕುದಿಸ್ಕೊಂಡೇನೆ ಇದನ್ನು. ಇದು ಹೆಚ್ಚು ಕಡಿಮೆ ಸ್ವಲ್ಪ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಐತೆ ನೋಡಿರಿ. ಇಷ್ಟು ನೀವು ಕುದಿಸ್ಕೊಂಡ್ರಿ ಅಂದರೆ ಸಾಕು. ಈಗ ನಮ್ಮದು ಕಾಯಿ ಹೋಳಿಗೆಗೆ ಕಾಯಿ ಹಾಲು ರೆಡಿ ಆಗೈತಿ. ಈಗ ನಾನೆಲ್ಲನೂ ಈ ಥರ ಲಟ್ಟಿಸಿಟ್ಕೊಂಡಿದ್ನೆಲ್ಲ ಇವನ್ನ ಒಂದೊಂದಾಗಿ ನಾನು ಈಗ ಕರಿತೇನೆ ನೋಡಿರಿ. ಒಲೆ ಮೇಲೆ ಎಣ್ಣೆ ಇಟ್ಕೊಂಡಿನಿ, ಎಣ್ಣೆ ಚಲೋ ತಂಗೆ ಕಾದಿರ್ತೈತಿ. ಕಾದಿರುವಂಥ ಎಣ್ಣೆಗೆ ಇವನ್ನೆಲ್ಲ ಹಾಕ್ಕೊಂಡು ಚಲೋ ತಂಗೆ ಇದು ಉಬ್ಬಬಾರ್ದು ನೋಡಿರಿ, ಉಬ್ಬಬಾರ್ದು. ಇದನ್ನು ಪ್ರೆಸ್ ಮಾಡ್ಕೊಳ್ರಿ, ಉಬ್ಬಲಾರ್ದಂಗೆ ಇದನ್ನು ಪ್ರೆಸ್ ಮಾಡ್ಕೊಳ್ರಿ ಮೇಲೆ. ಅಂದ್ರೆ ಇದು ಚಲೋ ಆಕೈತಿ. ಉಬ್ಬಿಂದಂದ್ರೆ ಸ್ಮೂತ್ ಆಗಿಬಿಡ್ತಾವೆ ಹೋಳಿಗೆ, ಇದು ಕ್ರಿಸ್ಪಿ ಆಗೋದಿಲ್ಲ. ಅದಕ್ಕೋಸ್ಕರ ಇದು ಉಬ್ಬಲಾರ್ದಂಗೆ ಒತ್ತಿಕ್ಕಿ ಒತ್ತಿಕ್ಕಿ ಸ್ವಲ್ಪ ಕ್ರಿಸ್ಪಿ ಮಾಡ್ಕೊಳ್ರಿ. ಈಗ ಒಂದು ಸ್ವಲ್ಪ ಪಿಂಕ್ ಕಲರ್ ಬರಬೇಕು, ಅಷ್ಟು ಬಂದರೆ ಸಾಕಿದು. ಇಷ್ಟು ನೋಡಿರಿ, ಈಗ ಇದು ಕರೆದೈತಿ. ಎಲ್ಲನೂ ನಾನು ಇದೇ ಥರ ಕರ್ಕೊಂಡು ಬಂದೀನಿ ರೀ. ಮಸ್ತ್ ಕ್ರಿಸ್ಪಿಯಾಗಿರ್ತಾವ್ರಿ ಇವು. ಈಗ ನಾನು ಕರೆದಿರುವಂಥ ಎಲ್ಲ ಹೋಳಿಗೆ ಮೇಲೆ ನಾನು ಹಾಲು ಕುದಿಸ್ಕೊಂಡು ಬಂದಿದ್ದೆನಲ್ಲ ಅದರೊಳಗೆ ಇದನ್ನು ಹಾಕಿ ಹಾಕಿ ಇದನ್ನೊಂದು ಸ್ವಲ್ಪ ಡಿಪ್ ಮಾಡಿಕೊಂಡು ತೆಗೆದು ಬಿಡ್ರಿ. ತೆಗೆದು ಈ ಥರ ಒಂದು ಪ್ಲೇಟ್ ಒಳಗೆ ಸರ್ವ್ ಮಾಡ್ಕೊಳ್ರಿ. ಆಮೇಲೆ ಇವನ್ನ ನೀವು ಇನ್ನೇನು ಊಟ ಮಾಡೋಕೆ ಕುಂದಿರ್ತೀನಿ ಅಂತಿರಲ್ಲ, ಆ ಟೈಮ್ ಒಳಗೆ ಹಾಲನ್ನು ಮತ್ತೊಮ್ಮೆ ಬಿಸಿ ಮಾಡಿಕೊಂಡು ಈ ಥರ ಅದ್ರ ಮೇಲೆಲ್ಲ ಹಾಕ್ಕೊಂಡು ನೀವು ತಿಂದ್ರಿ ಅಂದ್ರೆ ಸೂಪರಾಗಿರ್ತೈತ್ರಿ. ಇದ್ರ ಟೇಸ್ಟ್ ಮಾತ್ರ ಅಮೇಝಿಂಗ್. ನೀವು ಖಂಡಿತವಾಗ್ಲೂ ಮನೆಯೊಳಗೆ ಟ್ರೈ ಮಾಡಿರಿ. ಟ್ರೈ ಮಾಡಿ ಹೆಂಗಾಗಿತ್ತು ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತು ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.